ವೀಕ್ಷಕರಿ, ಅನೇಕರಿಗೆ ತಾವು ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಕನಸಿರುತ್ತೆ. ಅದಕ್ಕಾಗಿ ಅನೇಕ ತರಹದ ಪರಿಶ್ರಮಗಳನ್ನ ಎದುರಿಸ್ತಾರೆ ಕೂಡ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಪ್ರತಿ ವರ್ಷ ಕೂಡ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯನ್ನ ನಡೆಸುತ್ತೆ. ರಾಜ್ಯ ಕೆಎಸ್ಪಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಅದರ ಹುದ್ದೆಗಳ ಅಧಿಸೂಚನೆ ಲಭ್ಯ ಇರುತ್ತೆ. ಅದರ ಅನೇಕ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ಅವಕಾಶ ಇರುತ್ತೆ. ಇನ್ನು ಅನೇಕರಿಗೆ ಈ ಪೊಲೀಸ್ ಇಲಾಖೆಯಲ್ಲಿರುವಂತಹ ಪಿಎಸ್ಐ ಪಿಸಿ ಹುದ್ದೆಗಳಿಗೆ ಸಂಬಳ ಎಷ್ಟು ಮತ್ತು ಇತರ ಸವಲತ್ತುಗಳು ಏನು ಹಾಗೂ ಅವರ ಕರ್ತವ್ಯಗಳೇನು ಎಂಬ ಬಗ್ಗೆ ಸೂಕ್ತ ಮಾಹಿತಿ ಇರೋದಿಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲವುಗಳ ಬಗ್ಗೆ ವಿಶೇಷವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸುವವರು ಈ ಪರೀಕ್ಷೆಗಳಿಗೆ ಪೂರಕವಾದಂತಹ ಸ್ಟಡಿ ಮೆಟೀರಿಯಲ್, ಕೈಪಿಡಿ ಹಾಗೂ ಇತರ ನ್ಯೂಸ್ ಪೇಪರ್ ಸೋರ್ಸ್ ಓದ್ಕೊಂಡ್ರೆ ಸಾಕು. ಹಾಗೂ ಈ ಹುದ್ದೆಗಳಿಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಅಗತ್ಯವಾಗಿದ್ದರಿಂದ ಸಾಧ್ಯವಾದಷ್ಟು ಆರೋಗ್ಯವನ್ನು ಕಾಪಾಡಿಕೊಂಡು ರನ್ನಿಂಗ್, ಹೈ ಜಂಪ್ ಮುಂತಾದವುಗಳನ್ನ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಇನ್ನು ಕರ್ನಾಟಕ ರಾಜ್ಯ ಪಿಎಸ್ಐ ಸಂಬಳದ ಬಗ್ಗೆ ಹೇಳುವುದಾದರೆ ಅದು ಕೇಂದ್ರ ವೇತನ ಆಯೋಗ ಅಂದರೆ ಸಿಪಿಸಿ ಸೆಂಟ್ರಲ್ ಪೇ ಕಮಿಷನ್ ಪ್ರಕಾರ ನಿಗದಿಯಾಗುತ್ತೆ. ಪ್ರಸ್ತುತ ಈಗ 7ನೇ ವೇತನ ಆಯೋಗದ ಪ್ರಕಾರ ಅವರಿಗೆ ಸಂಬಳವನ್ನ ಕೊಡಲಾಗ್ತಿದೆ. ಈಗ ರಾಜ್ಯ ಪಿಎಸ್ಐಗಳಿಗೆ ಇರುವಂತ ಆರಂಭಿಕ ಸಂಬಳ 37,900 ರೂಪಾಯಿ. ಇದ್ರ ಜೊತೆ ಮೆಡಿಕಲ್ ಭತ್ತೆ ಅಂತ 200 ರೂಪಾಯಿ ಹಾಗೂ ಇತರ ಭತ್ತೆಗಳು 3,000 ರೂಪಾಯಿ ಹಾಗೂ ಇದ್ರ ಜೊತೆ ಪ್ರತಿಯೊಬ್ಬರಿಗೂ ಆಯಾ ಜಿಲ್ಲೆಯ ಎಚ್ಆರ್ಎ ಭತ್ತೆ ಕೂಡ ಇರುತ್ತೆ. ಎಚ್ಆರ್ಎ ಅಂದ್ರೆ ಹೌಸ್ ರೆಂಟ್ ಅಲೋಯನ್ಸ್. ಇದೇ ಸುಮಾರು 24% ಇರುತ್ತೆ. ಬೆಂಗಳೂರಿನಲ್ಲಿ ಡ್ಯೂಟಿ ಮಾಡುವಂತಹ ಪಿಎಸ್ಐಗಳ ಎಚ್ಆರ್ಎ ಸುಮಾರು 24% ಇದ್ರೆ ಇದರ ಇತರ ಜಿಲ್ಲೆಗಳ ನೌಕರರಿಗೆ ಅದು 16% ಇರುತ್ತೆ. ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಕೆಲಸ ಮಾಡೋರಿಗೆ ಅವರ ಎಚ್ಆರ್ಎ ಮಿತಿ 8% ಇರುತ್ತೆ. ಹಾಗಾಗಿ ಇದೆಲ್ಲ ಸೇರಿ ಒಬ್ಬ ಬೆಂಗಳೂರಿನ ಪಿಎಸ್ಐಗೆ ಒಟ್ಟು 54,460 ರೂಪಾಯಿ ವೇತನ ಸಿಗುತ್ತೆ. ಇತರ ಜಿಲ್ಲೆಗಳ ಪಿಎಸ್ಐಗಳಿಗೆ 51,428 ರೂಪಾಯಿ ವೇತನ ಹಾಗೂ ಗ್ರಾಮೀಣ ಭಾಗಗಳ ಪಿಎಸ್ಐ ನೌಕರರಿಗೆ ಸುಮಾರು 48,396 ರೂಪಾಯಿ ವೇತನ ಸಿಗುತ್ತೆ. ಇದೀಗ ಈ ಪಿಎಸ್ಐಗಳ ವೇತನ 37,900 ರೂಪಾಯಿ ಇದೆ. ಆದರೆ ಇದು ಪ್ರತಿ ವರ್ಷವೂ ಕೂಡ ಪರಿಷ್ಕರಣೆಯಾಗಿ ಸುಮಾರು 950 ರೂಪಾಯಿಯಂತೆ ವರ್ಷ ವರ್ಷ ಕೂಡ ಹೆಚ್ಚಾಗುತ್ತೆ. ಹಾಗೂ ಮುಂದಿನ 6 ವರ್ಷಗಳಿಗೆ 39,800 ರೂಪಾಯಿಯಾಗಿ ಪ್ರತಿ ವರ್ಷ ಸುಮಾರು 1,100 ರೂಪಾಯಿ ಹೆಚ್ಚಳವಾಗುತ್ತೆ. ಇದರ ಮುಂದಿನ 6 ವರ್ಷಗಳಿಗೆ ಅದು 46,600 ರೂಪಾಯಿಯಾಗಿ ಅಲ್ಲಿಂದ ಪ್ರತಿ ವರ್ಷ 1,250 ರೂಪಾಯಿ ಹೆಚ್ಚಳ ಆಗುತ್ತೆ. ಹಾಗೂ ಇದರ ಮುಂದಿನ 8 ವರ್ಷಗಳಿಗೆ ಅವರ ವೇತನ 53,900 ರೂಪಾಯಿಯಾಗಿ ಅಲ್ಲಿಂದ ಪ್ರತಿ ವರ್ಷ ಕೂಡ 1,450 ರೂಪಾಯಿನಂತೆ ಹೆಚ್ಚಳ ಆಗುತ್ತೆ. ಇದರ ಮುಂದಿನ 3 ವರ್ಷಗಳಿಗೆ ಅವರಿಗಿರುವಂತಹ ಬೇಸಿಕ್ ಪೇಮೆಂಟ್ 65,600 ರೂಪಾಯಿಯನ್ನ ಮುಟ್ಟುತ್ತೆ. ಹಾಗೂ ಇಲ್ಲಿಂದ ಪ್ರತಿ ವರ್ಷ ಕೂಡ 1,650 ರೂಪಾಯಿನಂತೆ ಹೆಚ್ಚಳವಾಗುತ್ತೆ. ಒಟ್ಟಿನಲ್ಲಿ ಈ 2022-23 ಸಾಲಿನಲ್ಲಿ ಪಿಎಸ್ಐ ಆಗಿ ನೇಮಕಗೊಳ್ಳುವವರು ಅವರು ಮುಂದೆ ತಾವು ರಿಟೈರ್ ಆಗುವ ಸಮಯದಲ್ಲಿ ಸುಮಾರು 80-90 ಸಾವಿರದಷ್ಟು ಒಟ್ಟು ವೇತನ ಪಡೆಯುವುದಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ಹುದ್ದೆಗೆ ನೀವು ಯಾವುದೇ ಪದವಿ ಮುಗಿಸಿದ್ರೆ ಸಾಕು, ಕೊಂಚ ಶ್ರಮ ವಹಿಸಿದ್ರೆ ಯಾರು ಬೇಕಾದರೂ ಈ ಪಿಎಸ್ಐ ಹುದ್ದೆಗೆ ಏರ್ಬಹುದು. ಈಗ ಈ ಪಿಎಸ್ಐ ನೌಕರರಿಗೆ ಇರುವಂತಹ ಸವಲತ್ತುಗಳು ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಸೇವೆ ಮಾಡುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ನಗರ ಪರಿಹಾರ ಭತ್ಯವನ್ನು ಕೂಡ ಕೊಡಲಾಗುತ್ತೆ. ಇದರ ಜೊತೆ ಅವರ ದೈನಂದಿನದ ಪ್ರಯಾಣ ಭತ್ಯೆ, ವೈದ್ಯಕೀಯ ಭತ್ಯೆ, ತುಟ್ಟಿ ಭತ್ಯೆ, ಎನ್ಕ್ಯಾಶ್ಮೆಂಟ್ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ನಿವೃತ್ತಿ ಪಿಂಚಣಿ ಹಾಗೂ ಪಿತೃತ್ವ ಮತ್ತು ಮಾತೃತ್ವದ ಅನಾರೋಗ್ಯದ ರಜೆ ಹಾಗೂ ಉದ್ಯೋಗಿಗಳ ಭವಿಷ್ಯ ನಿಧಿ, ಇದಿಷ್ಟು ಕೂಡ ಪಿಎಸ್ಐ ನೌಕರರ ವೇತನ ಸವಲತ್ತು ಹಾಗೂ ಅವರಿಗೆ ಇರುವಂತಹ ಇತರೆ ಸರ್ಕಾರಿ ಹೆಚ್ಚುವರಿ ಸವಲತ್ತುಗಳ ಬಗೆಗಿನ ವಿವರ. ಇನ್ನು ಕರ್ನಾಟಕ ರಾಜ್ಯ ಪಿಸಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇವರ ಸಂಬಳದ ಬಗ್ಗೆ ಹೇಳೋದಾದರೆ ಇವರ ಸಂಬಳವನ್ನು ಕೂಡ ಕೇಂದ್ರದ 7ನೇ ವೇತನದ ಆಯೋಗದ ಪ್ರಕಾರನೇ ಪಾವತಿಸಲಾಗುತ್ತೆ. ಸದ್ಯ ಇದೀಗ ಇವರಿಗಿರುವಂತಹ ಬೇಸಿಕ್ ಪೇಮೆಂಟ್ 34,000-35,000 ರೂಪಾಯಿ. ಇವ್ರಿಗೂ ಕೂಡ ಈಗ ಹೇಳಿದ ಅನೇಕಾರು ಇತರ ಭತ್ಯೆಗಳು ಕೂಡ ಸಿಗ್ತವೆ. ಪ್ರತಿ ತಿಂಗಳು ಇವರ ವೇತನದಲ್ಲಿ ಸುಮಾರು 2,800 ರೂಪಾಯಿ ಕಟ್ಟಾಗುತ್ತೆ. ಕಟ್ಟಾದ ಬಳಿಕ ಇವರ ಕೈಗೆ ಬಂದು ಸೇರುವಂತಹ ವೇತನ ಸುಮಾರು 31,200-32,200 ರೂಪಾಯಿ. ಇದಲ್ಲದೆ ಕರ್ನಾಟಕ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ ನೌಕರರಿಗೆ ಇರುವಂತಹ ಸವಲತ್ತುಗಳು ಹಾಗೂ ಪ್ರಯೋಜನಗಳ ಬಗ್ಗೆ ಹೇಳುವುದಾದರೆ ಇವರಿಗೆ ಮನೆ ಬಾಡಿಗೆ ಭತ್ಯೆ, ಸಾರಿಗೆ ಭತ್ಯೆ, ತುಟ್ಟಿ ಭತ್ಯೆ, ನಿವೃತ್ತಿ ಪಿಂಚಣಿ, ಪಿತೃತ್ವ ಮತ್ತು ಮಾತೃತ್ವದ ಅನಾರೋಗ್ಯ ರಜೆ, ಇದಲ್ಲದೆ ಕೊನೆಯಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ, ಇವೆಲ್ಲವೂ ಕೂಡ ಇವರ ಒಟ್ಟು ವೇತನ ಹಾಗೂ ಇತರ ಸವಲತ್ತುಗಳ ಅಡಿಯಲ್ಲಿ ಬರ್ತವೆ. ನೀವು ರಾಜ್ಯದ ಯಾವುದೇ ಜಿಲ್ಲೆಯ ಅಥವಾ ಪ್ರಾಂತ್ಯದ ಪಿಸಿಯಾಗಿ ಸೇವೆ ಸಲ್ಲಿಸೋದಕ್ಕೆ ಇಷ್ಟ ಇದ್ರೆ ಇದಕ್ಕಿರುವಂತಹ ಮಿನಿಮಮ್ ಕ್ವಾಲಿಫಿಕೇಶನ್ ಕೇವಲ ಸೆಕೆಂಡ್ ಪಿಯುಸಿ ಮಾತ್ರ. ಹಾಗೂ ವಿಶೇಷ ಕ್ಯಾಟಗರಿ ಅವರಿಗೆ ಬಹುತೇಕ ಕಡೆ ವಿಶೇಷ ಹಾಗೂ ಮೊದಲ ಆದ್ಯತೆ ಇರುತ್ತೆ. ಹಾಗೂ ಇದಕ್ಕಾಗಿ ನಿಮ್ಮ ವಯಸ್ಸು
ಹತ್ತೊಂಬತ್ತರಿಂದ 26 ವರ್ಷದ ಒಳಗಿರಬೇಕು. ವಿಶೇಷ ಕ್ಯಾಟಗರಿಯವರಿಗೆ ವಯೋಮಾನದಲ್ಲಿ ಸಾಕಷ್ಟು ಸಡಿಲ ಕೂಡ ಇರುತ್ತೆ. ಇನ್ನು ಪಿಸಿಗಳಾದ್ಮೇಲೆ ಸೀನಿಯರ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಬರ್ತಾರೆ. ಇವರ ಹುದ್ದೆಗೂ ಕೂಡ ಬೇಸಿಕ್ ಪೇಮೆಂಟ್ ಸರಾಸರಿ 40,000-45,000 ರೂಪಾಯಿ ಇದೆ. ಇದರ ಜೊತೆ ಕಾನ್ಸ್ಟೇಬಲ್ ಇರುವಂತಹ ಎಲ್ಲಾ ಸವಲತ್ತುಗಳು ಕೂಡ ಇವ್ರಿಗೂ ಇರ್ತವೆ. ಇವರ ಡ್ರೆಸ್ ನಲ್ಲಿ ತೋಳಿನ ಮೇಲೆ ಈ ರೀತಿಯಾಗಿ 3 ಬಾಣದ ಗುರುತುಗಳಿರ್ತವೆ ಹಾಗೂ ರಾಜ್ಯ ಸರ್ಕಾರದ ಲಾಂಛನದ ಗುರುತಿರುತ್ತೆ. ಇವರನ್ನ ಮುಖ್ಯ ಪೇದೆ ಅಂತಾನೂ ಕೂಡ ಕರೀತಾರೆ. ಇವರ ಸೇವಾ ಸಮಯ ಹಾಗೂ ಗುಣಮಟ್ಟದ ಆಧಾರವಾಗಿ ಪಿಸಿಯಾಗಿದ್ದವರು ಮುಖ್ಯ ಪೇದೆಯಾಗಿ ಹಲವು ವರ್ಷಗಳ ಬಳಿಕ ಬಡ್ತಿಯನ್ನ ಪಡೆಯೋದಿಕ್ಕೆ ಅವಕಾಶ ಇದೆ. ಇನ್ನು ಮುಖ್ಯ ಪೇದೆಯ ಬಳಿಕ ಎಎಸ್ಐ ಬರ್ತಾರೆ. ಎಎಸ್ಐ ಅಂದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಇವರು ಪಿಎಸ್ಐ ರವರ ಕೆಳಗೆ ಬರ್ತಾರೆ. ಇವರನ್ನ ನೀವು ಗುರುತಿಸಬೇಕು ಅಂದ್ರೆ ಇವರ ಭುಜದ ಮೇಲೆ ಈ ರೀತಿಯ ಸಿಂಗಲ್ ಸ್ಟಾರ್ ಇರುತ್ತೆ. ಆ ಸ್ಟಾರ್ ಪಕ್ಕದಲ್ಲಿ ಗಾಢ ನೀಲಿ ಹಾಗೂ ಕೆಂಪು ವರ್ಣದ ಆ ಉದ್ದನೆಯ ಪಟ್ಟಿ ಕೂಡ ಇರುತ್ತೆ ಹಾಗೂ ಅದರ ಪಕ್ಕದಲ್ಲಿ ಆಯಾ ರಾಜ್ಯದ ಹೆಸರು ಕೂಡ ಇರುತ್ತೆ. ಇವರ ಬೇಸಿಕ್ ಪೇಮೆಂಟ್ ಸುಮಾರು 40,000-50,000 ರೂಪಾಯಿ ಇರುತ್ತೆ. ಇದರ ಜೊತೆ ಇತರ ಎಲ್ಲಾ ರೀತಿಯ ಸರ್ಕಾರಿ ಭತ್ತೆಗಳು ಕೂಡ ಸಿಗ್ತವೆ. ಇನ್ನು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಇವ್ರ ಭುಜದ ಮೇಲೆ ಈ ಬಗ್ಗೆ 3-star ಇರೋದನ್ನ ನೀವು ಕಾಣಬಹುದು ಹಾಗೂ ಅದರ ಪಕ್ಕದಲ್ಲಿ ಗಾಢ ನೀಲಿ ಹಾಗೂ ಕೆಂಪು ವರ್ಣದ ಪಟ್ಟಿಗಳಿರ್ತವೆ. ಇವರ ಸಂಬಳದ ಬಗ್ಗೆ ಹೇಳೋದಾದ್ರೆ ಇವ್ರಿಗಿರುವಂತಹ ಬೇಸಿಕ್ ಪೇಮೆಂಟ್ ಸುಮಾರು 45,000-50,000 ರೂಪಾಯಿ ಹಾಗೂ ಎಲ್ಲ ಭತ್ತೆಗಳ ಜೊತೆ ಒಟ್ಟು ವೇತನ ಸುಮಾರು 60,000-65,000. ಇನ್ನು ಡಿಎಸ್ಪಿ ಅಂದ್ರೆ ಇವರು ಧರಿಸುವಂತ ಯೂನಿಫಾರ್ಮ್ ನಲ್ಲೂ ಕೂಡ ಭುಜದ ಮೇಲೆ 3-star ಗಳಿರ್ತವೆ. ಆದ್ರೆ ಇನ್ಸ್ಪೆಕ್ಟರ್ ಗಳಿಗೆ ಇರುವ ಹಾಗೆ ಯಾವುದೇ ಬಗ್ಗೆ ನೀಲಿ ಹಾಗೂ ಕೆಂಪು ಪಟ್ಟಿ ಇವ್ರ ಭುಜದ ಮೇಲಾಗ್ಲಿ ಅಥವಾ ಬೇರೆ ಕಡೆ ಆಗ್ಲಿ ಇರೋದಿಲ್ಲ. ಇವರ ಬೇಸಿಕ್ ಪೇಮೆಂಟ್ ಸುಮಾರು 56,000 ರೂಪಾಯಿ ಹಾಗೂ ಇವರ ಒಟ್ಟು ವೇತನ ಎಲ್ಲಾ ಮೂಲಗಳಿಂದ ಸುಮಾರು 90,000 ದಾಟುತ್ತೆ. ಇದು ಅವರ ಭತ್ತೆ ಹಾಗೂ ಯಾವ ಭಾಗದಲ್ಲಿ ಕೆಲಸ ಮಾಡಿದರೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ನಂತರ ಎಸ್ಪಿ, ಇವ್ರ ಭುಜದ ಮೇಲೆ 1-star ಇರುತ್ತೆ ಹಾಗೂ ಅದರ ಮೇಲೆ ರಾಷ್ಟ್ರ ಲಾಂಛನವಿದ್ದು ಐಪಿಎಸ್ ಎಂಬ ಬರಹ ಇರುತ್ತೆ. ಇವರ ಬೇಸಿಕ್ ಸ್ಯಾಲರಿ ಸುಮಾರು 78,000-80,000 ರೂಪಾಯಿ ಇರುತ್ತೆ ಹಾಗೂ ಎಲ್ಲ ಭತ್ತೆಗಳು ಸೇರಿ ಸುಮಾರು 1,10,000 ರೂಪಾಯಿ ಇವರಿಗೆ ಪೇಮೆಂಟ್ ಇರುತ್ತೆ. ಇವ್ರ ಬಳಿಕ ಎಸ್ಎಸ್ಪಿ ಅಂದ್ರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇವರು ಕೂಡ ಪಿಎಸ್ಐ ಶ್ರೇಣಿಗೆ ಬರ್ತಾರೆ. ಇವರ ಬೇಸಿಕ್ ಪೇಮೆಂಟ್ ಸುಮಾರು 1,18,000 ಇರುತ್ತೆ ಹಾಗೂ ಒಟ್ಟಾರೆ ವೇತನ ಎಲ್ಲ ಮೂಲಗಳಿಂದಲೂ ಕೂಡ ಸುಮಾರು 1,50,000-ವರೆಗೂ ರೀಚ್ ಆಗುತ್ತೆ. ನಂತರ ಡಿಐಜಿ ಅಂದ್ರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಇವರು ಧರಿಸುವ ಸಮವಸ್ತ್ರದಲ್ಲಿ ಭುಜದ ಮೇಲೆ 3-star ಹಾಗೂ ಕೆಳಗೆ 2-star ಇದ್ದು ಅಲ್ಲಿ ಐಪಿಎಸ್ ಅಂತ ಬರೆದಿರುತ್ತೆ. ಈ ಡಿಐಜಿ ರವರ ಬೇಸಿಕ್ ಸ್ಯಾಲರಿ ಸುಮಾರು 1,30,000 ರೂಪಾಯಿ ಇದ್ದು ಇವರ ಎಲ್ಲ ಭತ್ತೆ ಸೇರಿ ಒಟ್ಟು ವೇತನ 1,83,000 ರೂಪಾಯಿ ಇರುತ್ತೆ. ಇನ್ನು ಇವ್ರ ಮೇಲೆ ಐಜಿ ಅಂದ್ರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಇವ್ರ ಭುಜದ ಮೇಲೆ 2 ಕತ್ತಿಗಳ ಸಿಂಬಲ್ ಇದ್ದು ಸಿಂಗಲ್ ಸ್ಟಾರ್ ಇರುತ್ತೆ. ಇವರ ಬೇಸಿಕ್ ವೇತನ 1,44,000 ರೂಪಾಯಿ ಹಾಗೂ ಒಟ್ಟು ವೇತನ 2,20,000 ರೂಪಾಯಿ ಇರುತ್ತೆ. ಇನ್ನು ಐಜಿ ನಂತರ ಎಡಿಜಿಪಿ ಬರ್ತಾರೆ ಅಂದ್ರೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಇವರು ಧರಿಸುವಂತಹ ಸಮವಸ್ತ್ರದಲ್ಲಿ ಭುಜದ ಮೇಲೆ ಅಶೋಕ ಸ್ತಂಭ, ತಲ್ವಾರ್ನ ಕ್ರಾಸ್ ಗುರುತು ಇರುತ್ತೆ. ಇವರ ಬೇಸಿಕ್ ಪೇಮೆಂಟ್ 2,00,000 ಎಲ್ಲ ಸೌಲಭ್ಯಗಳು ಸೇರಿ 2,75,000 ದಾಟುತ್ತೆ ಹಾಗೂ ಇವರೆಲ್ಲರಿಗಿಂತ ಮೇಲೆ ಮೊದಲ ಸ್ಥಾನದಲ್ಲಿ ಬರೋರು ಅಂದ್ರೆ ಅದು ಡಿಜಿಪಿ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಇವರು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ರ್ಯಾಂಕ್ ಗಳಿಗಿಂತಲೂ ಎತ್ತರ ಹಾಗೂ ಸುಪೀರಿಯರ್ ಇರ್ತಾರೆ. ಇವರು ತಮ್ಮ ಕೆಳಗಿನ ಯಾರ ಮೇಲೆ ಬೇಕಾದರೂ ಅಧಿಕಾರವನ್ನ ಚಲಾಯಿಸುವಂತಹ ಹಕ್ಕನ್ನ ಹೊಂದಿರುತ್ತಾರೆ. ಇವ್ರಿಗಿರುವಂತಹ ಬೇಸಿಕ್ ಪೇಮೆಂಟ್ 2,25,000 ರೂಪಾಯಿ ಹಾಗೂ ಎಲ್ಲಾ ಸವಲತ್ತುಗಳೊಂದಿಗೆ ಸುಮಾರು ಅವರ ಸಂಬಳ 3,15,000 ರೂಪಾಯಿ ಇರುತ್ತೆ. ವೀಕ್ಷಕರು, ಇದಿಷ್ಟು ನಮ್ಮ ಕೆಎಸ್ಪಿಯಲ್ಲಿ ಬರುವಂತಹ ಹುದ್ದೆ ಹಾಗೂ ರ್ಯಾಂಕಿಂಗ್ ಹಾಗೂ ಒಟ್ಟಾರೆ ವೇತನದ ವಿವರಗಳು. ಇನ್ನು ನಿಮಗೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಸಂಬಳ ತಗೊಂತಾರೆ ಅಂತ ನಿಮ್ಗೆ ಏನಾದರೂ ತಿಳಿಬೇಕು ಅಂದ್ರೆ ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.